గజాననం భూతగణాది సేవితం కపిత్తజంబో ఫలసార భక్షితం ఉమాసుతం శోక వినాశకారణం నమామి విఘ్నేశ్వర పాదపంకజం. నోడి, ಈ ಒಂದು ಸಂಸ್ಕೃತ ಶ್ಲೋಕದಲ್ಲಿ ಎಂಥ ಒಂದು ಒಳ್ಳೆ ವೈಜ್ಞಾನಿಕವಾಗಿ ಕೊಡಿರುವಂಥ ಒಂದು ಅರ್ಥ ಮತ್ತು ಮಹತ್ವ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಎಷ್ಟು ಅದ್ಭುತವಾಗಿದೆ ನೋಡಿ. ಗಜಾನನಂ ಭೂತಗಣಾದಿ ಸೇವಿತಂ ಅಂದರೆ ಭೂತಗಳಿಗೆ ಒಡೆಯ ಅಂತ. ಭೂತಗಳು ಅಂತಂದರೆ ಏನು? ಪಂಚಭೂತಗಳು. ನಮ್ಮ ದೇಹ ಪಂಚಭೂತಗಳಿಂದ ಮಾರ್ಪಾಟಾಗಿದೆ. ಅದೇ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರುಣ ಅಲ್ವಾ. ಈ ಒಂದು ಪಂಚಭೂತಗಳಿಗೆ ಗಣೇಶ ಒಡೆಯ ಅಂತ ಹೇಳ್ತೆ ಈ ಒಂದು ಶ್ಲೋಕದಲ್ಲಿ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ. ಕಪಿತ್ತ ಅಂತಂದ್ರೆ ಬ್ಯಾಲದ ಹಣ್ಣು ನೋಡಿ. ಕಪಿತ್ತ ಜಂಬೋ ಫಲಸಾರ, ಸಾರವನ್ನ ಮಾತ್ರ ಹೀರ್ಕೊಳ್ಳುವಂತವನು ಗಣೇಶ ಅಂತ ಹೇಳ್ತೇನೆ ನೋಡಿ. ಏನಂತಂದ್ರೆ ನೀವು ವೈಜ್ಞಾನಿಕವಾಗಿ ನೋಡಿ, ಒಂದು ಆನೆಗೆ ನೀವು ಬ್ಯಾಲದ ಹಣ್ಣನ್ನ ಕೊಡಿ. ಬ್ಯಾಲದ ಹಣ್ಣು ಅಂತಂದ್ರೆ ಗೊತ್ತಲ್ಲ ನಿಮ್ಗೆ. ಆ ಬ್ಯಾಲದ ಹಣ್ಣು ಅಂತಂದ್ರೆ ಮೇಲೆ ಗಟ್ಟಿಯಾಗಿರುತ್ತೆ, ಒಳಗಡೆ ನಾವು ಅದನ್ನ ಒಡೆದು ತಿನ್ಬೇಕು ಒಳಗಡೆ ಇರುತ್ತೆ. ನೀವು ಆನೆಗೆ ಕೊಟ್ಟಿದ್ದೆ ಆದ್ರೆ ಅದು ಹಾಗೆ ನುಂಗ್ಬಿಡುತ್ತೆ. ನೀವು ಐದಾರು ಬ್ಯಾಲದ ಹಣ್ಣನ್ನ ನೀವು ಕೊಡಿ, ಆಮೇಲೆ ಅದು ಲದ್ದಿ ಹಾಕುತ್ತೆ. ಆ ಲದ್ದಿ ಹಾಕಿದಾಗ ಆ ಬ್ಯಾಲದ ಹಣ್ಣು ಹಾಗೇ ಕೆಳಗಡೆ ಬೀಳುತ್ತೆ. ಅದನ್ನ ನೀವು ಒಡೆದು ನೋಡಿದಾಗ ಆ ಒಳಗಡೆ ಏನೂ ಇರಲ್ಲ, ಖಾಲಿ ಇರುತ್ತೆ ನೋಡಿ. ಅದಕ್ಕೋಸ್ಕರ ಎಷ್ಟು ವೈಜ್ಞಾನಿಕವಾಗಿ ಇದೆ ಅಂತ. ಅದಕ್ಕೆ ಫಲದ ಸಾರವನ್ನು ನೀವು ಒಂದು ಭಕ್ತಿಯನ್ನು ಅರ್ಪಿಸಿದ್ರೆ ಗಣೇಶನಿಗೆ, ನಿಮ್ಮಂದ್ರೆ ಆತ್ಮದಲ್ಲಿರುವಂಥ ಒಂದು ಭಕ್ತಿಯನ್ನು ಸಮರ್ಪಕವಾಗಿ ಸ್ವೀಕರಿಸ್ತಾನೆ ಗಣೇಶ ಅಂತ. ಉಮಾಸುತಂ ಶೋಕ ವಿನಾಶ ಕಾರಣ, ಉಮಾಸುತನ ಗೌರಿಯ ಒಂದು ಮಗ ಅಂತ ಅಂದರೆ ಸುತ ಅಂತ. ಶೋಕ ವಿನಾಶ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ, ಆ ಒಂದು ವಿಘ್ನೇಶ್ವರನಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾರೆ. ಅದಕ್ಕೆ ವಿಘ್ನ ವಿನಾಶ ಅಂತಂದರೆ ವಿಘ್ನಗಳು ನೋಡಿ. ನಾವು ಏನೇ ಒಂದು ಕೆಲಸ ಮಾಡಕ್ಕೆ ಹೋದಾಗ ವಿಘ್ನಗಳು ಬರುತ್ತೆ. ಆ ವಿಘ್ನಗಳನ್ನು ನಾವು ದೂರ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಗಣೇಶನನ್ನು ಒಂದು ಪ್ರಾರ್ಥನೆ ಮಾಡ್ತೀವಿ. ನೀವು ಯಾವುದೋ ಒಂದು ಕೆಲಸ, ನೀವು ಸ್ಕೂಲ್ಗೆ ಹೋಗಿ ಅಥವಾ ನೀವು ಆಫೀಸ್ಗೆ ಹೋಗಿ, ಒಂದೇ ಒಂದು ನೀವು ಗಣೇಶನನ್ನು ಸ್ಮರಣೆ ಮಾಡಿಕೊಂಡು ಒಂದು ಅಥವಾ ಎರಡು ಸೆಕೆಂಡ್ ನೀವು ಗಣೇಶನನ್ನು ಸ್ಮರಣೆ ಮಾಡಿಕೊಂಡು ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನೀವು ಹೊರಟಿದ್ದೆ ಆದರೆ ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ. ಇನ್ನು ಯಾವ್ದಾದ್ರು ಒಂದು ಕೆಲವೊಂದು ಕೋರ್ಟು ಕಚೇರಿ ಕೇಸು ಈ ಥರ ಮತ್ತು ಇನ್ನೂ ಒಂದು ಮಹತ್ವದಂಥ ಕೆಲಸ ಅಂಥದ್ದು ಹೋದಾಗ ಏನು ಮಾಡಬೇಕು ಅಂತಂದರೆ, ನೀವು ಒಂದಿಷ್ಟು ನಾಲ್ಕೈದು ಗರ್ಕೆ ಹುಲ್ಲನ್ನು ನೀವು ಜೋಬಲ್ಲಿ ಇಟ್ಕೊಂಡು ಹೋಗಿ, ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಗಣೇಶ ಅಂತ, ಗಣೇಶ ನಾವೇನು ಮಾಡ್ತೀವಿ, ನಾವು ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು. ಇನ್ನೂ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂತಂದರೆ ಗರ್ಕೆ ಹುಲ್ಲನ್ನು ನಮ್ಮ ಒಂದು ಜೋಬಿನಲ್ಲಿ ಇಟ್ಟುಕೊಂಡು ಅಥವಾ ನಮ್ಮ ಒಂದು ಜೊತೆ ವ್ಯಾನಿಟಿ ಪರಿಸೋತು ಏನೋ ಒಂದು ಇಟ್ಕೊಂಡು ಹೋಗಿದ್ದೆ ಆದರೆ ನಮಗೆಲ್ಲ ಅದರಲ್ಲಿ ಸ್ಮರಣೆ ಮಾಡ್ಕೋಬೇಕು. ಒಂದು ನಾಲ್ಕೈದು ಗರ್ಕೆ ಹುಲ್ಲನ್ನು ತೊಗೋಬೇಕು, ಅದನ್ನು ಸ್ಮರಣೆ ಮಾಡ್ಕೋಬೇಕಲ್ಲ ಗಣೇಶ, ನಾವು ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಅಂತ ಜೋಬಲ್ಲಿ ಇಟ್ಕೊಂಡು ಹೋದರೆ ಸಾಕು, ನಿಮ್ಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ನೀವು ಪ್ರತಿಯೊಂದು ಕೆಲಸವನ್ನು ನೀವು ಪ್ರೀತಿಸಿ, ಯಾವುದೇ ಅಯ್ಯೋ ಹೋಗ್ಬೇಕಲ್ಲಪ್ಪ ಆಫೀಸ್ಗೆ, ಅಯ್ಯೋ ಕೆಲಸ ಮಾಡಬೇಕಲ್ಲಪ್ಪ, ಅಯ್ಯೋ ಅಂತ ಅಂದ್ಕೊಂಡಾಗ ನಿಮಗೆ ತುಂಬ ತೊಂದರೆ ಆಗುತ್ತೆ ನೋಡಿ. ಅದಕ್ಕೆ ಸೈಂಟಿಸ್ಟ್ಗಳು ಹೇಳ್ತಾರೆ, ನೀವು ಯಾವುದೇ ಒಂದು ಕೆಲಸವನ್ನು ಒಂದು ಸಣ್ಣ ಕಲ್ಲಿರುತ್ತೆ, ಇಲ್ಲಿಂದ ಎತ್ತಿ ಅದನ್ನು ಪಕ್ಕದಲ್ಲಿ ಬಿಸಾಕಬೇಕು ಅಂತ, ಮನೆ ಅಡ್ಡ ನಿಂತಿರುತ್ತೆ ಅದನ್ನು ನೋಡಿ. ನೀವು ಯಾವುದೇ ಒಂದು ಕೆಲಸ ಮಾಡಿ, ನೀವೇನಾರು ಆ ಒಂದು ಕೆಲಸ ಮಾಡಿದ್ರೆ ನೀವು ಅಯ್ಯೋ ಅಂತ ಅಂದ್ಕೊಂಡು ನೀವು ಆ ಒಂದು ಕೆಲಸ ಮಾಡಿದ್ರೆ 10 ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಅದೇ ನೀವು ಅದೇನಿದು ಆರಾಮಾಗಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡಿದ್ರೆ ಬರೀ 2 ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಸೊ ನಿಮಗೆ ಅತಿ ಅಯ್ಯೋ ಅಂದ್ಕೊಂಡು ನೀವು ಶ್ರಮ ಪಟ್ಟು ನೀವು ಒಂದು ಕೆಲಸವನ್ನು ಮಾಡೋಕ್ಕೆ ಹೋದರೆ ಅದು ನಿಮಗೆ ಶ್ರಮ ಆಗ್ತಾ ಹೋಗುತ್ತೆ, ನಿಮಗೆ ಹಿಂಸೆ ಆಗುತ್ತೆ. ಆದರೆ ನೀವು ಯಾವುದೇ ರೀತಿಯಾದಂಥ ಒಂದು ಬೇಜಾರು ಇಟ್ಕೊಳ್ಳದೆ ನೀವು ಕೆಲಸವನ್ನು ಮಾಡಿದ್ರೆ ನಿರ್ವಿಘ್ನವಾಗಿ ಮತ್ತು ಆರಾಮದಾಯಕವಾಗಿ ನಿಮಗೆ ಕೆಲಸಗಳು ಸಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕಷ್ಟವನ್ನು ನಾವು ಇಷ್ಟಪಡಬೇಕು ಅಂತೇಳಿ. ನೀವು ಯಾವುದೇ ಒಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿ, ಅದು ಎಂಥ ಕಷ್ಟ ಆಗಿದ್ರೂ ಕೂಡ ಸುಲಭ ಆಗ್ಬಿಡುತ್ತೆ. ಏನೇ ಆಗಲಿ ನಮ್ಮ ಜೀವನದಲ್ಲಿ ನಮಗೆ ಸಕ್ಸಸ್ ಅನ್ನೋದು ಬೇಕು. ಎಲ್ಲ ಕಡೆ ಸಕ್ಸಸ್ ಅನ್ನೋದು ನಮ್ಮ ಜೊತೆ ಇದ್ದರೆ ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಇದ್ದಾಗ. ಇವತ್ತಿನ ಒಂದು ಮುದ್ರಾಂಜಲಿ ಕಾರ್ಯಕ್ರಮದಲ್ಲಿ ನಿಮಗೆ ವರ್ಣ ಮುದ್ರೆ ಬಗ್ಗೆ ಹೇಳ್ಕೊಡ್ತೀನಿ. ನಮ್ಮ ಪಂಚಭೂತಗಳಾದಂಥ ಅಗ್ನಿ ಕೈಯಲ್ಲಿ ಏನು ಹಿಡಿದಲ್ಲ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರ್ಣ ಅಂತಂದಾಗೆ ವರ್ಣ ತತ್ವ ಇಲ್ಲಿರುತ್ತೆ. ಈ ವರ್ಣ ತತ್ವವನ್ನು ಹಿಂಗೆ ಸಾಗಿಸ್ಬೇಕು.
ಹೀಗೆ ಒಂದು ತಾಕ್ಸಿದ್ರೆ ಇದು ವರ್ಣಮುದ್ರೆ ಆಗುತ್ತೆ. ಈ ವರ್ಣಮುದ್ರೆ ಎಷ್ಟು ತುಂಬ ಅನುಕೂಲಕರವಾಗಿರುತ್ತೆ ಅಂತಂದರೆ, ಅಷ್ಟೊಂದು ಅದ್ಭುತವಾದಂಥ ಒಂದು ಕೆಲಸವನ್ನು ನಮ್ಮ ದೇಹದ ಒಳಗೆ ಮಾಡುತ್ತೆ ನೋಡಿ. ಅದಕ್ಕೋಸ್ಕರ ನೋಡಿ, 72 ಸಹಸ್ರನಾಡಿಗಳಿದೆ ಅಂತ ಪತಂಜಲಿ ಮಹಾಮುನಿಗಳು ಹೇಳ್ತಾರೆ. ಇವೇನಿಲ್ಲ, ಈ ಕಾರ್ಯಕ್ರಮ ನೋಡ್ತಾ ನೋಡ್ತಾನೆ ನೀವು ಈ ಒಂದು ವರ್ಣಮುದ್ರೆಯನ್ನು ಮಾಡಿ. ಇದು ಎಲ್ಲರೂ, ಕಾಯಿಲೆ ಇರೋರು ಮಾತ್ರ ಮಾಡಬೇಕು ಅಂತಲ್ಲ, ಎಲ್ಲರೂ ಕೂಡ ಮಾಡಬಹುದು ನೋಡಿ. ಹೆಬ್ಬೆರಳು ಮತ್ತು ಕಿರುಬೆರಳನ್ನು ತಾಗಿಸ್ಬೇಕು, ತಾಗಿಸಿ ನೆಲದಲ್ಲಿ ಹಿಂಗೆ ಇಟ್ಕೋಬೇಕು, ಸಿಂಪಲ್. ಮಿಕ್ಕೆಲ್ಲ ಬೆರಳುಗಳು ನೇರವಾಗಿರಬೇಕು ನೋಡಿ. ಇದು ಯಾವ ತತ್ವ ಅಂತ ಹೇಳಿದೆ ನಾನು, ಇದು ವರ್ಣತತ್ವ ಅಂತ ಹೇಳಿದೆ ನೋಡಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳೇನು ಮಾಡ್ತಿದ್ರು, ಮೇಡಮ್ ನಿಮ್ಮನ್ನ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಏ ಹಂಗಲ್ಲ, ಅಸಹ್ಯ ಆಗುತ್ತೆ, ಎಲ್ಲರ ಮುಂದೆನೂ ಕೇಳಬಾರ್ದು, ನೀನು ವರ್ಣತತ್ವವನ್ನು ತೋರಿಸೋ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ವರ್ಣತತ್ವ ಆಗಿರೋದ್ರಿಂದ ನಾವು ಏನು ಮಾಡ್ತೀವಿ, ಇದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಈ ಒಂದು ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಈ ತತ್ವವನ್ನು ವರ್ಣತತ್ವ ಅಂತ ಕರಿತೀವಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ವರ್ಣತತ್ವ. ಈ ನೋಡಿ, ಹೆಬ್ಬೆರಳು ಮತ್ತು ಕಿರುಬೆರಳಿನ ತುದಿ ಮಾತ್ರ ತಾಗಿಸ್ಬೇಕು. ಹಿಂಗೆ ಇಟ್ಕೊಂಡ್ರು ಪರವಾಗಿಲ್ಲ, ಬಟ್ ಹಿಂಗೆ ಇಟ್ಕೊಂಡ್ರೆ ಈ ಬೆರಳು ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ, ಸ್ವಲ್ಪ ಮುಂದೆ ಬಂದ್ಬಿಡುತ್ತೆ. ಅದು ನೀವೇನು ಮಾಡಬೇಕು, ಸ್ವಲ್ಪ ಒಂಚೂರು ಅದ್ರ ಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ, ಮಿಕ್ಕೆಲ್ಲ ಬೆರಳು ನೇರವಾಗಿರಬೇಕು. ಇದು ವರ್ಣತತ್ವ ಅಂತ ಹೇಳ್ತೀವಿ. ಈ ವರ್ಣತತ್ವವನ್ನು ಮಾಡಬೇಕಾದಾಗ ನೀವು ಇದನ್ನ ಹೆಬ್ಬೆರಳಿಂದ ಈ ಒಂದು ಕಿರುಬೆರಳಿಗೆ ತಾಗಿಸ್ಬೇಕು, ಮಿಕ್ಕೆಲ್ಲ ಬೆರಳುಗಳು ನೇರವಾಗಿರಬೇಕು. ಅದಕ್ಕೆಲ್ಲ ಈ ನೇರವಾಗಿದ್ದು ನೀವು ತೊಡೆ ಮೇಲೆ ಇಟ್ಕೊಳ್ಬೇಕು.